ಅಂದ್ರೆ ಆ ಕಡೆ ಲೈಟಿಂಗ್ ಇದೆಯಲ್ಲ ಆ ಮನೆ ಅಚಾನಕ್ ಬೆಂಕಿ ಬಿದ್ದಾಗ ನಾವೆಲ್ಲ ಶೆಕೆ ಕೇಳಿಸ್ತು ಮತ್ತೆ ಫೈರ್ ಇಂಜಿನ್ ಸಹ ಬಂತು ಫೈರ್ ಇಂಜಿನ್ ಬಂದಾಗ ಅದು ಕೆರೆಸ್ತು ಕ್ಲೋಸ್ ಆಯ್ತು ಮತ್ತಿನ್ನೊಂದು 20 ದಿನಕ್ಕೆ ಮತ್ತೆ ಅದೇ ಮೇಲೆ ಬೆಂಕಿ ಎಲ್ಲ ಇಲ್ಲೇ ಇದ್ದಾರೆ ಮಾತಾಡ್ಕೊಂಡು ಇಲ್ಲೇ ಇದ್ದಾರೆ ಆಮೇಲೆ ಹಗಲು ರಾತ್ರಿನದಲ್ಲೇ ಕಲ್ಗಳು ಬೀಳ್ತಾರೆ ನಾನು ನೋಡಿದ್ದೀನಿ ನಾನು ಸಹ ಖುದ್ದೆ ನೋಡಿದ್ದೀನಿ ನೆಕ್ಸ್ಟ್ ಫರ್ದರ್ ಏನಾಯ್ತು ಅಂದ್ರೆ ಈಗ ಒಂದು 4 ದಿನದಲ್ಲಿ ಒಂಥರ ಸೌಂಡ್ ಬರೋದು ಸೌಂಡ್ ಒಂದು ಕಿರ್ಚಂಗ್ ಆಗೋದು ಆಮೇಲೆ ವಿಷಯ ಹೊಡೆದಂಗೆ ಆಗೋದು ಮತ್ತೆ ಅದೆಲ್ಲ ನಮಗೆ ಕೇಳಿಸೋದು ಮತ್ತೆ ಅದು ಕಿರ್ಚೋದು ಇವೆಲ್ಲ ಮಾಡ್ತಿತ್ತು ಆಮೇಲೆ ಏನು ಹಿಂಗಾಯ್ತಲ್ಲ ಆಗ್ತೈತಲ್ಲ ಅಂತೇಳಿ ಇವರು ಸುಮ್ಮನೆ ವಿಷಯ ಕೊಟ್ಟರೆ ಗಂಗಾಧಾರ ಅಂತ ಇದ್ದಾನೆ ದಶೋಡ ಮಗ ಗಂಗಾಧಾರ ಮತ್ತೆ ಈ ತಿಮ್ಮಣ್ಣ ಮಗ ಮಂಜು ಅಂತೇಳಿ ಇವ್ರು ವಿಷಲ್ ಹೊಡೆದ್ರೆ ಅದ್ರ ರಿಪ್ಲೈ ಮಾಡೋದು ಮತ್ತೆ ವಿಷಲ್ ಹೊಡೋದು ಆಮೇಲೆ ಕಿರ್ಚಿ ಸುಮ್ಮನೆ ಕೂ ಅಂದ್ರೆ ಕೂ ಅನ್ನೋದು ಈ ಥರ ಸೌಂಡ್ ಆಗ್ತಿತ್ತು ಇವರು ಹಂಗಂತದ್ರಲ್ಲ ಇದು ನಮಗೆ ರಿಯಾಕ್ಟ್ ಮಾಡ್ತೈತಲ್ಲ ನಾವು ಯಾಕೆ ನಾನು ಯಾಕೆ ಮಾತಾಡ್ಸ್ಬೋದು ಅಂತ ನನಗೆ ಅನಿಸ್ತು ನಾನೇ ಮಾಡಿದೆ ಮಾತಾಡಿ ನೀನು ಯಾರು ಹೇಗೆ ಯಾಕೆ ಬಂದಿದ್ದು ಏನು ಅಂತಂದರೆ ನಾನು ನನ್ನ ಹೆಸರು ಅವ್ರನ್ನ ಇಡ್ಲಿ ಅಂತ ಕರಿತಿದ್ದಂತೆ ಶಂಕರನ ಸಪ ಇದ್ನಲ್ಲ ಹಿಂದೆ ಇಡ್ಲಿ ಅಂತ ಕರಿತಿದ್ರು ನಾನು ಇಡ್ಲಿ ಅಂತ ಯಾಕೆ ಬಂದಿದ್ದೀಯಪ್ಪ ಅಂದರೆ ಇಲ್ಲಿ 3 ಜನ ಇದ್ದಾರೆ ಯಾರು ಮಂಜ ಮತ್ತೆ ನನ್ನ ಮಗಳು ಅಕ್ಕನ ಲಾವಣ್ಯ ಮತ್ತೆ ನನ್ನ ಅಳಿಯನ್ನ ನಾನು ಬಿಡಲ್ಲ ಅವ್ರನ್ನ ತಗೊಂಡೋಗ್ತಿದ್ದೀನಿ ತಗೊಂಡೋಗ್ತೀನಿ ಅಂತ ಹೇಳ್ತು ಅವರೇ ಮಾಡಿದಾರಪ್ಪ ನನ್ನ ಮಗಳ ಜೀವನ ಅಲ್ಲಿ ಸ್ವಂತ ಮಗಳಿದ್ದಾಳೆ ನನ್ನ ತಮ್ಮ ಮಗಳು ಈಕೆ ನನ್ನ ಮಗಳ ಜೀವನ ಸರಿಯಿಲ್ಲ ನನ್ನ ಮಗಳ ಜೀವನ ಹಾಳು ಮಾಡಿದ್ದಾರೆ ಇವ್ರು ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಇವ್ರು ಮಾತ್ರ ಚೆನ್ನಾಗಿದ್ದಾರೆ ಅವರು ಅವಳ ಮಗ ಅವಳ ಜೀವನ ನೆಟ್ಟ ಮಾಡಿಬರ್ರಿ ಸರಿ ಮಾಡಿಬರ್ರಿ ಅಂತೇಳಿ ಧ್ವನಿ ಬಂತು ಎಲ್ಲಿಂದ ಬರೋದು ಧ್ವನಿ ಅದು ಅಂದ್ರೆ ಯಾವುದೇ ವ್ಯಕ್ತಿ ಅಲ್ಲ ಹೊರಗಡೆ ಹಿಂಗೆ ಬಯಲಲ್ಲಿ ಬರೋದು ಧ್ವನಿ ಅಲ್ಲಿ ಮುಳ್ಳು ಕಲ್ಲು ದೊಡ್ಡ ದೊಡ್ಡ ಬಂಡೆ ಇದಾವೆ ಆ ಬಂಡೆ ಒಳಗೆ ಆಮೇಲೆ ಅಲ್ಲೊಂದು ಬೇವು ಮರ ಐತೆ ಒಣಗಿತ್ತು ಆ ಎಲ್ಲಿದೆಯಾ ನೀನು ಅಂತ ಕೇಳ ನಾನು ಬೇವು ಮರದಲ್ಲಿ ಇದ್ದೀನಿ ಅಂತ ಹೇಳುತ್ತೆ ಈ ಕರಿ ನೋಡ ಒಂದು ನಿಮಿಷ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಸರಿ ಹೇಳಿ ನಾನು ಬೇವು ಮರದಾಗಿದ್ದೀನಿ ಅಲ್ಲಿ ಹೇಳಿ ಸಾಹೇಬ್ರಿಗೆ ನಾನು ಬೇವು ಮರದಾಗಿದ್ದೀನಿ ಇವ್ರು 3 ಜನ ಮಾತ್ರ ಕಳಿಸಿ ಮಂಜು ಕಳಿಸಿ ಅನ್ನೋದು ಮಂಜ ಅಂದರೆ ಅದೇ ಅವನ ಅಳಿಯ ಅಂದರೆ ಅವನ ತಮ್ಮನ ಮಗಳು ಕೊಡ ನಮ್ಮ ಮಂಜು ಕಳಿಸಿ ನಮ್ಮ ಮಗ ಪಾರ್ವತಿ ಅವಳು ಬಿಡಲ್ಲ 3 ಜನ ಬಿಡಲ್ಲ ಆಮೇಲೆ ಆಮೇಲೆ ಇಲ್ಲೇನೋ ಅರಕೆ ಒಂದು ನಿಮಿಷ ಮಾತಾಡ್ಬಿಟ್ಟು ಮಂಜು ಇಲ್ಲಿ ಏನೋ ಅರಕೆ ಕಟ್ಕೊಂಡಿದ್ದೆ ತೊಂದರೆ ಆಗ್ತೇವೆ ಇವೆಲ್ಲ ಇದಾಗ್ತೇವೆ ಅರಕೆ ಕಟ್ಕೊಂಡು ಸೊಪ್ಪಿನ ಬೀಜ ಏನಾದ್ರು ಕಟ್ಕೊಂಡಿದ್ದಾರೆ ಮತ್ತೆ ನಿಂಬೆ ಹಣ್ಣು ಎಂತಾಗಿಂತ ಕಟ್ಕೊಂಡು ಅದನ್ನು ಬಿಚ್ಚಿ ಅದನ್ನು ಅದಕ್ಕೆ ನೀರು ಹಾಕ್ರಿ ಆಮೇಲೆ ನಿಮ್ಮ 3 ಜನ ಗತಿ ನೋಡೋದಂತೆ ಬೆಳಗ್ಗೆ ಹೊತ್ತಿ ನಿಮಗೆ ಫಿನಿಶ್ ಮಾಡ್ತೀನಿ ಅಂತಂದು ಆಮೇಲೆ ನಾನು ಯಾಕಯ್ಯ ನೀನು ನಿಮಗೆ ಸುಮ್ಮನೆ ತೊಂದರೆ ಕೊಟ್ಟಿದ್ದೆ ಏಯ್ ನೀನಾವಲ್ಲ ಕೇಳೋಕ್ಕೆ ಅಂತ ಖಂಡಿತ ನಾನು ಹರಡಿಟ್ಟು ನೀನಾವಲ್ಲ ಕೇಳೋಕ್ಕೆ ಅಂತ ಏಯ್ ಯಾಕಪ್ಪ ಅಂತಂದರೆ ನೀನು ಒಂದು ಅವಾಚ್ಯ ಶಬ್ದದಿಂದ ಬೈತು ನನ್ನ ಬೈತು ನೀನು ಬಂದ್ರೆ ಏನು ಮಾಡ್ತೀನಿ ನೋಡು ಅಂತ ಬಟ್ ನಾನು ಇದುವರೆಗೂ ದೇವ ಅಂತ ನಂಬಿಲ್ಲ ದೇವ್ರ ಬಗ್ಗೆ ನನಗೆ ಇದಿಲ್ಲ ಬಟ್ ಆ ಒಂದು ಕ್ಲೈಮ್ಯಾಕ್ಸ್ ನೋಡಿದರೆ ಎಲ್ಲ ಇರ್ಬೋದೇನೋ ಸಮಥಿಂಗ್ ಇಸ್ ದೇರ್ ಸಮಥಿಂಗ್ ಇಸ್ ದೇರ್ ಅನಿಸುತ್ತೆ ಆಮೇಲೆ ಈಗ ಅವ್ರ ಇದೇ 4 ದಿನದಲ್ಲಿ ಅವರ ಸಂಬಂಧಿಕರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಕಲ್ಪಿಸಿದ್ದಾರೆ ಆ ಮನೆಗಳಿಗೆ ಆಮೇಲೆ ನಿನ್ನ ಗಾಡಿ ನಂಬರ್ ಎಷ್ಟು ಅಂತ ಹೇಳ್ತೀನಿ ಅಲ್ಲ ಇವಾಗ ಹೋಗಿ ಒಂದು ನಿಮಿಷ ಇಲ್ಲ ಹಂಗ ಹೋದ್ರೆ ಅದು ಮಾತಾಡೋದು ಹೆಂಗ್ ಮಾತಾಡ್ತೀವಿ ಈ ಜಾಗದಲ್ಲಿ ನಿಂತ್ಕೊಂಡು ಇಲ್ಲೇ ಮಾತಾಡ್ಸೋದು ಈಗ ನನ್ನ ಜೊತೆ ಇನ್ನು ಕೂತ್ಕೊಂಡು ಅಲ್ಲ ಇಲ್ಲಿ ಆಮೇಲೆ ನೆಕ್ಸ್ಟ್ ಫರ್ದರ್ ಇನ್ನೂ ಹೇಳ್ತೀನಿ ನಾನು ಫಸ್ಟ್ ಡೇ ಏನಿದ ಮಾತಾಡ್ಸ್ಬಿಟ್ಟು ಓಹೋ ಇದು ಸುಮ್ಮನೆ ಅಪಾಯ ಆಗುತ್ತೆ ಆಮೇಲೆ ಸುಮ್ಮನೆ ನಮಗೆಲ್ಲ ಏನೇನೋ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾ ಸ್ಟಾರ್ಟ್ ಮಾಡಿದೆ ಆಮೇಲೆ ಆ ಹುಡುಗರಿದೆ ಗಂಗಾಧರ ಮತ್ತೆ ಇನ್ನೊಬ್ಬ ಮಂಜು ಅಂತೇಳಿ ಅವರಿಬ್ಬರು ಸ್ಟಾರ್ಟ್ ಮಾಡಿದ್ರು ಮಾತಾಡೋಕ್ಕೆ ಅವ್ರ ಜೊತೆಲೆಲ್ಲ ಮಾತಾಡ್ತು ನಿನ್ನೆ ಜನ ನಮ್ಮ ಇವ್ರು ಸಾಹೇಬ್ರು ಮಾತಾಡುತ್ತಾ ಎಸ್ ಹೋಗುತ್ತೆ ಬೇರೆ ಯಾರು ನೀನು ಕೂಗಿದ್ರೆ ಮಾತಾಡುತ್ತೆ ಸರ್ ನಾವು ಬಂದು ಮಾತಾಡೋಣ ಅಂದ್ರೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಕಾಂಟ್ಯಾಕ್ಟ್ ಇರ್ಬೇಕು ಅದಕ್ಕೆ ಈಗ ಅವರು ಸಂಬಂಧಿಕರಾಗಬೇಕು ಅಲ್ಲ ಈಗ ನೀವು ಅವರಿಗೆ ಯಾವ ರೀತಿ ಸಂಬಂಧ ನಾವು ಯಾವ ರೀತಿ ಅಂದ್ರೆ ನಾವು ಒಂದೇ ಇಲ್ಲೇ ಮನೆ ಅಂದ್ರೆ ಸೇಮ್ ಕ್ಯಾಸ್ಟ್
ಸೇಮ್ ಕ್ಯಾಸ್ಟ್ ಸಾಹೇಬ್ರೆ, ಸೇಮ್ ಕ್ಯಾಸ್ಟ್, ಒಂದು ಹಿಂದಿನಿಂದ ಸಂಬಂಧ ಇದೆ. ಈಗ ಯಾರು ಮಾತಾಡಿದ ಕೇಳಿಸ್ತಾರೆ? ಗಂಗಾಧರ್ ಕರಿ ಅಂತ. ಗಂಗಾಧರ್ ಇಲ್ಲೇ ಸರ್. ಇದನ್ನೇ ಗಂಗಾಧರ. ಎಷ್ಟು ದಿವಸದಿಂದ ಮಾತಾಡ್ತಾ ಇದ್ದಾರೆ? ಮೂರ್ನಾಲ್ಕು. ಈಗ ಸೌಂಡ್ ಮಾಡಿದ್ರೆ ಕೂಗಿದ್ರೆ ಕೇಳಿಸುತ್ತಾ? ಸೌಂಡ್ ಜಾಸ್ತಿ ಆಗ್ತದಂದ್ರೆ ಶಬ್ದ ಕೇಳಲ್ಲ, ಶಬ್ದ ಕೇಳದು ಇಲ್ಲ. ನಾವ್ ಇದ್ದಾಗ ಮಾತ್ರ ನೋಡೋಣ. ಈಗ ಯಾರು ಮಾತಾಡಬೇಡಿ ದಯವಿಟ್ಟು. ಈಗ ಕೂಗಿ ನೀನ್ ಕೂಗಪ್ಪ. ಸೌಂಡ್ ಒಂದ್ ನಿಮಿಷ ಸರ್, ನನಗೆ ಲೈಟಿಂಗ್ ಆಫ್ ಮಾಡಿ. ಲೈಟ್ ಆಫ್ ಮಾಡಿ ಸರ್. ಶಂಕರ ಮಾಮಾ ವಿಶಲ್ ಬಡಿಯ ನೆನ್ನೆ ಇಲ್ಲ, ನೆನ್ನೆ ಸಿಕ್ಕಾಬಳೆ ಜನ ಬಂದ್ಬಿಟ್ರು. ಆಮೇಲೆ ವಿಡಿಯೋ ಇದು ಮಾಡಿದೆ ಮೊಬೈಲಲ್ಲಿ, ರೆಕಾರ್ಡ್ ಮಾಡಿದ್ದೆ. ಆಮೇಲಾದ್ಮೇಲೆ ತಿರ್ಗ ಬಂದು ನಮ್ಮ ಮನೆಯವರು ತಾಂಡಿಲ್ಲ, ಇವರೇನೆ ಎದ್ರಿಕೊಂಡಾರ ಅಂತ ಸುಮ್ಮನೆ. ಆಮೇಲೆ ಕಲ್ ಬೀಳಕ್ಕೆ ಮನೆ ಮೇಲೆ ಕಲ್ ಬೀಳೋದು. ಈ ಮನೆ ಕಲ್ ಮೇಲೆ ಬೀಳೋದು. ನಾನು ಆಚೆಗೆ ಹೋದಕ್ಕೆ ನಮ್ಮ ಮೇಲೆ ಬೀಳೋದು ಹಂಗಿಲ್ಲ. ಇದು ಹಣೆ ಮೇಲೆ ಎರಡು ಕೈ ಹಿಂಗಲ್ಲ, ಇನ್ನೂ ಬೆಳ್ಳಲ್ಲ ಮಾಡಿ ಮಾತಾಡುವಾಗ ಹೆದರಿಕೆ ಆಗತ್ತ ನಿಮಗೆ? ಗಂಟ್ಲು ಒಂಚೂರು ಮೇಲೆ ಹೋಗಲ್ ನಂಗಮ್ಮ. ನಿಮಗೆ ಮೊದ್ಲಿಂದ ಭಯ ಇತ್ತಾ? ಮೊದ್ಲಿಂದ ನಾವು ಸ್ವಲ್ಪ ಭಯನೇ ಹೊರಗಡೆ ಒಬ್ಬೊಬ್ಳೆ ಹೆದ್ದೇಕ್ಕೆ ಆಗ್ತಿತ್ತು. ಒಬ್ಬೊಬ್ಳೆ ನಿಮ್ಗೇನಾಗ್ಬೇಕು? ಯಾವ ಊರು ನಿಮ್ಗೆ? ಅಳಗೋಗ್ಬೇಕು. ಅಳಗೋಗ್ ಅಲ್ಲ, ಮೊದಲು ಚಿಕ್ಕ ಹುಡುಗಿಯಿಂದ ಭಯ ಇತ್ತು. ಭಯ ಇತ್ತು ಹಿಂಗೆ ಒಬ್ಬೊಬ್ಳೆ ಹೋಗೋದು. ಗಡ್ಡೆ ಕಟ್ತಿತ್ತ? ತಲೆನೋವು ಇತ್ತ? ತಲೆನೋವು ಅವಾಗವಾಗ ಬರೋದು. ಪಾತ್ರ ಹೊತ್ತಾಗ ನಿದ್ದೆ ಮಾಡುವಾಗ ಕಂದಿಸೋದು ಇವೆಲ್ಲ ಮಾಡ್ತೀನಿ. ಎಲ್ಲ ಆಗ್ತಿತ್ತಮ್ಮ. ಈಗ ನೀವು ಹೋಗಿದ್ದು ಯಾವ ಸದ್ಯಲ್ಲಿ? ಕೆಳಗೆ. ಈಗ ಬರ್ತೀರ ನನ್ನ ಜೊತೆ ಧೈರ್ಯವಾಗಿ? ಇದ್ಕೊಡಿ ಸರ್ ಲೈಟ್. ಅವ್ರ ಕಡೆ ಬನ್ನಿ. ಏನಾಗುತ್ತೆ ಜೊತೆಲಿರೋರು? ಏನಾಗ್ಬೇಕಪ್ಪ ನಿಮ್ಗೆ? ಅಲ್ಲ ಎದಕ್ಕೆ ಹಿಂಗಾರು ಬೇಕ ಲೇಡೀಸ್ ಹಿಂಗೆ ಬರ್ಬಿಡ ಬಿಡ ಬಿಡ ಏನು ಹೋಗಿಲ್ಲ
ನಮಸ್ತೆ ಸರ್. ನಾವೇ ಫಸ್ಟ್ ಲೈ ಮಾತಾಡಿದ್ರು, ಬಟ್ ಏನು ಸುಮಾರು 6 ತಿಂಗಳಿಂದಲೂ ಹೆಚ್ಚು ಕಡಿಮೆ 6 ತಿಂಗಳು ಮನೆ ಕಲ್ಲು ಹೊಡೆಯೋದು. ಯಾವ ಮನೆ ಮೇಲೆ? ಈ 3 ಮನೆ ಇದೆ ಫಸ್ಟ್ ಆ ಮನೆ ಸರ್. ಈ 3 ಮನೆ ಅಂದ್ರೆ ಇವರೆಲ್ಲ ಸಂಬಂಧಿಕರೇ, ಇದ್ದಲ್ಲ ತೀರೋಗಿದ್ದಲ್ಲ ಅವ್ರಿಗೆ ಸಂಬಂಧಿಕರು ಇವರು. ಆಮೇಲೆ ಇದು ಕ್ಲೈಮ್ಯಾಕ್ಸ್ ಹೆಂಗೆ ಅಂದ್ರೆ 6 ತಿಂಗಳಿಂದ ಆ ಮನೆ ಫಸ್ಟ್ ಕಲ್ಲು ಹೊಡೆಯೋದು. ಮೂರ್ತಿ ಅಂತ ಇದ್ದಾರೆ ಈಗ ದಾಸಿಗೋಡಕ್ಕೆ, ದಾಸಿಗೋಡ ಮತ್ತು ತಿಮ್ಮಣ್ಣ ಅಂತೇಳಿ ಇಬ್ಬರು ಅಣ್ತಿದ್ದರು. ಇಬ್ಬರು ಅಣ್ತಿಂದರಲ್ಲಿ ತಿಮ್ಮಣ್ಣಗೆ ಮಂಜಣ್ಣ ಅಂತ ಒಬ್ಬ ಮಗ ಇದ್ದಾರೆ. ನೆಕ್ಸ್ಟ್ ದಾಸಿಗೋಡ ಅಂತ ಇದನ್ನಲ್ಲ ಅವನಿಗೆ 3 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಫಸ್ಟೇ ಮಗ ಮೂರ್ತಿ, ಎರಡನೇ ಮಗ ಶಂಕರ ಅಂತೇಳಿ, ಮೂರನೇ ಮಗ ಗಂಗಾಧರ ಅಂತೇಳಿ. ಫಸ್ಟ್ಗೆ ಮೂರ್ತಿಯಿಂದ ನಿಮ್ಮ ಮನೆಗೆ ಕಲ್ಲು ಹೊಡಿತಾ ಇತ್ತು, ನಾವು ಅಬ್ಸರ್ವ್ ಮಾಡ್ತಿದ್ವಿ. ಕಲ್ಲು ಹೊಡಿತಾ ಇತ್ತು ಅಂದ್ರಲ್ಲ, ಕಲ್ಲು ಸೌಂಡ್ ಬರ್ತಿತ್ತು ಮನೆ ಮೇಲೆ, ಅದನ್ನ ಬೆಳಿಗ್ಗೆ ನೋಡ್ತಿದ್ರೆ ಕಲ್ಲು ಅವಾಗ್ಲೇ ನೋಡ್ತಿದ್ದೆ. ಕಲ್ಲು ಎಲ್ಲಿ? ಅಲ್ಲೇ ಕಲ್ಲಿದ್ದು. ಇವರು ತಕ್ಕಂಡಿಕೊಂಡಲ್ಲ ಕಲ್ಲು ಒಬ್ರು ಮುಟ್ಟಿಲ್ಲ. ಮನೆ ಮೇಲೂ ಸಹ ಕೆಲವೊಂದಿದಾವೆ, ಈಗ ಇದೆಯಲ್ಲಿ ಇಲ್ಲಿದಾವೆ, ನಮ್ಮ ಮೂರ್ನಾಲ್ಕು ಇದಾವೆ. ಇದ್ರ ಮೇಲೆ ನೋಡಿದ್ರೆ ಸಿಗ್ತವಲ್ಲ, ಒಂದು ಏಣಿ ಸಿಗುತ್ತೆ, ಆಮೇಲೆ ಏನು ಸಿಗ್ತಿರ ಹೇಳ್ತೀವಿ ಸರ್. ಕ್ಲೈಮ್ಯಾಕ್ಸ್ ಏನು ಇದು ಮ್ಯಾಟ್ರ್ ಅಂತೇಳಿ. ಆಮೇಲೆ ಮನುಷ್ಯ ಮೇಲೆ ಬಿಡೋರು ನಮ್ಗೇನು ಏಟ್ ಆಗಲ್ಲ, ಏಟ್ ಆಗ್ತಿರಲ್ಲ ಅನ್ನೋರು ಮನುಷ್ಯ ಮೇಲೆ ಬಿತ್ತು. ಆಮೇಲೆ ನೆಕ್ಸ್ಟ್ ಫರ್ದರ್ ಏನಾಯ್ತು, ಯಾರು ಗಂಗಾಧರ ಅಂತೇಳಿ ಇದೆ ಮನೆ, ಅವ್ರಿಗೂ ಅವ್ರ ಮನೆಗಳು ಬಿಡೋವು, ಮನುಷ್ಯ ಮೇಲೆ ಬಿಡೋವು, ಜನಗಳ ಮೇಲೆ ಬಿಡೋವು, ಅವ್ರಂದ್ರೆ ಅವ್ರ ಸಂಬಂಧಿಕರಲ್ಲೇ ಯಾರು ಏಟ್ ಆಗ್ತಿರಲಿಲ್ಲ. ಈಗ ನೆಕ್ಸ್ಟ್ ಏನಾಯ್ತು ಅಂದ್ರೆ ಅಲ್ಲಲ್ಲಿಗೆ ಒಂದು 3 ತಿಂಗಳಿಗೆ ಬೆಂಕಿ ಬಿತ್ತು ಅಂದ್ರೆ ಇಲ್ಲೇ ಇದೇ ಜಾಗ ಹಾಕಿದ್ರು, ಎಡಮಟ್ಟೆ ಹಾಕಿದ್ರು, ಅಚಾನಕ್ಕೆ ಬೆಂಕಿ ಬಿತ್ತು. ಆಮೇಲೆ ಯಾರು ಹಾಕಿದ್ರು ಏನು ಅಂತ ನೋಡಿದ್ರೆ ಯಾರು ಕಾಣ್ತಿರಲಿಲ್ಲ. ಆಮೇಲೆ ಮತ್ತೆ ಫರ್ದರ್ ಅಲ್ಲಿಗೆ 15 ದಿನಕ್ಕೆ ಇಲ್ಲಿ ಬೆಂಕಿ ಬಿತ್ತು, ಮೆದೆ ಇತ್ತು ಇಲ್ಲಿ ಉಳ್ಬಣ್ಣ ಇಲ್ಲೇ ಇದೇ ಜಾಗ. ಈ ಉಳ್ಬೆಣ್ಗೆ ಬೆಂಕಿ ಬಿತ್ತು ನಮಗೆಲ್ಲ. ಯಾವ ಮನೆ ಮೇಲೆ? ಈ 3 ಮನೆ ಇದೆ ಫಸ್ಟು ಆ ಮನೆ ಸರ್. ಈ 3 ಮನೆ ಅಂದ್ರೆ ಇವರೆಲ್ಲ ಸಂಬಂಧಿಕರೇ, ಇದ್ದಲ್ಲ ತೀರೋಗಿದ್ದಲ್ಲ ಅವ್ರಿಗೆ ಸಂಬಂಧಿಕರು ಇವರು. ಇದು ಕ್ಲೈಮ್ಯಾಕ್ಸ್ ಹೆಂಗೆ ಅಂದರೆ 6 ತಿಂಗಳಿಂದ ಆ ಮನೆ ಫಸ್ಟ್ ಕಲ್ಲು ಹೊಡೆಯೋದು. ಮೂರ್ತಿ ಅಂತ ಇದ್ದಾರೆ ಈಗ ದಾಸಿಗೋಡಕ್ಕೆ, ದಾಸಿಗೋಡ ಮತ್ತು ತಿಮ್ಮಣ್ಣ ಅಂತೇಳಿ ಇಬ್ಬರು ಅಣ್ತಿದ್ದರು. ಇಬ್ಬರು ಅಣ್ತಿಂದರಲ್ಲಿ ಅದರಲ್ಲೇ ಫಸ್ಟೇ ಮಗ ಮೂರ್ತಿ, ಎರಡನೇ ಮಗ ಶಂಕರ, ಎರಡನೇ ಮಗ ಶಂಕರ ಅಂತೇಳಿ, ಮೂರನೇ ಮಗ ಗಂಗಾಧರ ಅಂತೇಳಿ. ಫಸ್ಟ್ಗೆ ಮೂರ್ತಿಯಿಂದ ನಿಮ್ಮ ಮನೆಗೆ ಕಲ್ಲು ಹೊಡಿತಾ ಇತ್ತು, ನಾವು ಅಬ್ಸರ್ವ್ ಮಾಡ್ತಿದ್ವಿ. ಮನೆ ಕಲ್ಲು ಹೊಡಿತಾ ಇತ್ತು ಅಂದ್ರಲ್ಲ, ಕಲ್ಲು ಸೌಂಡ್ ಬರ್ತಿತ್ತು ಮನೆ ಮೇಲೆ, ಅದನ್ನ ಬೆಳಿಗ್ಗೆ ಎದ್ದು ನೋಡ್ತಿದ್ರೆ ಕಲ್ಲು ಅವಾಗ್ಲೇ ನೋಡ್ತಿದ್ವಿ. ಕಲ್ಲು ಎಲ್ಲಿ? ಅಲ್ಲೇ ಕಲ್ಲಿದ್ದು. ಇವರು ತಕ್ಕಂಡಿಕೊಂಡಲ್ಲ ಕಲ್ಲು ಒಬ್ರು ಮುಟ್ಟಿಲ್ಲ, ಒಬ್ರು ಮುಟ್ಟಿಲ್ಲ. ಆಮೇಲೆ ಮನೆ ಮೇಲೂ ಸಹ ಕೆಲವೊಂದಿದಾವೆ, ಈಗ ಇದೆಯಾ ಇಲ್ಲಿ? ಇಲ್ಲಿದಾವೆ, ನಮ್ಮ ಮೂರ್ನಾಲ್ಕು ಇದಾವೆ. ಇದ್ರ ಮೇಲೆ ನೋಡಿದ್ರೆ ಸಿಗ್ತವಲ್ಲ, ಸಿಗ್ತವೆ. ಒಂದು ಏಣಿ ಸಿಗುತ್ತೆ, ಆಮೇಲೆ ಏನು ಸಿಗ್ತಿರಲ್ಲ ಹೇಳ್ತೀವಿ ಸರ್. ಕ್ಲೈಮ್ಯಾಕ್ಸ್ ಏನು ಇದು ಮ್ಯಾಟ್ರ್ ಅಂತೇಳಿ. ಆಮೇಲೆ ಮನುಷ್ಯ ಮೇಲೆ ಬಿಡೋರು ನಮ್ಗೇನು ಏಟ್ ಆಗಲ್ಲ, ಏಟ್ ಆಗ್ತಿರಲ್ಲ ಅನ್ನೋರು ಮನುಷ್ಯ ಮೇಲೆ ಬಿದ್ದರು. ಆಮೇಲೆ ನೆಕ್ಸ್ಟ್ ಫರ್ದರ್ ಏನಾಯ್ತು, ಯಾರು ಗಂಗಾಧರ ಅಂತೇಳಿ ಇದು ಇದೆ ಮನೆ, ಅವನಿಗೂ ಅವ್ರ ಮನೆಗೂ ಬಿಡೋವು, ಮನುಷ್ಯ ಮೇಲೆ ಬಿಡೋವು, ಜನಗಳ ಮೇಲೆ ಬಿಡೋವು, ಅವ್ರಂದ್ರೆ ಅವ್ರ ಸಂಬಂಧಿಕರಲ್ಲೇ ಯಾರು ಏಟ್ ಆಗ್ತಿರಲ್ಲ. ಈಗ ನೆಕ್ಸ್ಟ್ ಏನಾಯ್ತು ಅಂದರೆ ಅಲ್ಲಲ್ಲಿಗೆ ಒಂದು 3 ತಿಂಗಳಿಗೆ ಬೆಂಕಿ ಬಿತ್ತು ಅಂದರೆ ಇಲ್ಲೇ ಇದೇ ಜಾಗ ಇಲ್ಲಿ ಅಲ್ಲಲ್ಲ ಇಲ್ಲಲ್ಲ ಇದೇ ಕೋಜೆಗೆಲ್ಲ ಹಾಕಿದ್ರು ಎಡಮಟ್ಟೆ ಹಾಕಿದ್ರು ಅಚಾನಕ್ಕೆ ಬೆಂಕಿ ಬಿತ್ತು. ಆಮೇಲೆ ಯಾರು ಇಕ್ಕಿರು ಏನು ಅಂತ ನೋಡಿದ್ರೆ ಯಾರು ಕಾಣಲಿರಲ್ಲ. ಆಮೇಲೆ ಮತ್ತೆ ಫರ್ದರ್ ಅಲ್ಲಿಗೆ 15 ದಿನಕ್ಕೆ ಇಲ್ಲಿ ಬೆಂಕಿ ಬಿತ್ತು, ಮೆದೆ ಇತ್ತು ಇಲ್ಲಿ ಉಳ್ಬಣ್ಣ ಇಲ್ಲೇ ಇದೇ ಜಾಗ. ಈ ಉಳ್ಬೆಣ್ಗೆ ಬೆಂಕಿ ಬಿತ್ತು, ನಮಗೆಲ್ಲ ಗಾಬರಿ ಅದು. ನಮ್ಮ ಮನೇಲಿ ಇದ್ದೆ, ನಮ್ಗೆ ಇದು ಇದೇ ಮನೆ ಅಂದ್ರೆ ಆ ಕಡೆ ಲೈಟಿಂಗ್ ಇದೆಯಲ್ಲ ಆ ಮನೆ, ಅಚಾನಕ್ ಬೆಂಕಿ ಬಿದ್ದಾಗ ನಾವೆಲ್ಲ ಶೆಟ್ಟಿ ಕೆಡಿಸ್ತು. ಮತ್ತೆ ಫೈರ್ ಇಂಜಿನ್ ಸಹ ಬಂತು, ಫೈರ್ ಇಂಜಿನ್ ಬಂದಾಗ ಅದು ಕೆಡಿಸ್ತು, ಕ್ಲೋಸ್ ಆಯಿತು. ಮತ್ತಿನ್ನೊಂದು 20 ದಿನಕ್ಕೆ ಮತ್ತೆ ಅದೇ ಮೇಲೆ ಬೆಂಕಿ ಇತ್ತು. ಎಲ್ಲ ಇಲ್ಲೇ ಇದ್ದಾರೆ, ಮಾತಾಡ್ಕೊಂಡು ಇಲ್ಲೇ ಇದ್ದಾರೆ. ಆಮೇಲೆ ಹಗಲು ರಾತ್ರಿನದಲ್ಲೇ ಕಲ್ಗಳು ಬೆಳ್ತಾ ಇರ್ತದೆ, ನಾನು ನೋಡಿದ್ದೀನಿ, ನಾನು ಸಹ ಖುದ್ದಾಗಿ ನೋಡಿದ್ದೀನಿ. ಒಂದು ನಿಮಿಷ, ನೆಕ್ಸ್ಟ್ ಫರ್ದರ್ ಏನಾಯ್ತು ಅಂದರೆ ಈಗ ಒಂದು 4 ದಿನದಲ್ಲಿ ಒಂಥರ ಸೌಂಡ್ ಬರೋದು, ಸೌಂಡ್ ಒಂದು ಕಿರ್ಚಂಗೆ ಆಗೋದು, ಆಮೇಲೆ ವಿಷಲ್ ಕೂಡ ಹೊಡೆದಂಗೆ ಆಗೋದು, ಮತ್ತು ಅದೆಲ್ಲ ನಮಗೆ ಕೇಳಿಸೋದು, ಮತ್ತು ಅದು ಕಿರ್ಚೋದು ಇವೆಲ್ಲ ಮಾಡ್ತಿತ್ತು. ಆಮೇಲೆ ಏನು ಹಿಂಗಾಯ್ತಲ್ಲ ಆಗ್ತೈತಲ್ಲ ಅಂತೇಳಿ ಇವರು ಸುಮ್ಮನೆ ವಿಷಲ್ ಕೊಟ್ಟರೆ
ಗಂಗಾಧಾರ ಅಂತ ಇದ್ದಾನೆ, ಅದು ದಾಶೋಡ ಮಗ ಗಂಗಾಧಾರ, ಮತ್ತು ಈ ತಿಮ್ಮಣ್ಣ ಮಗ ಮಂಜು ಅಂತೇಳಿ. ಇವು ರಿಶಲ್ ಹೊಡೆದ್ರೆ ಅದ್ರ ರಿಪ್ಲೈ ಮಾಡೋದು, ಮತ್ತೆ ರಿಶಲ್ ಕೊಡೋದು, ಆಮೇಲೆ ಕಿರ್ಚಿ ಸುಮ್ಮನೆ ಕೂ ಅಂದ್ರೆ ಕೂ ಅನ್ನೋದು, ಈ ಥರ ಸೌಂಡ್ ಆಗ್ತಿತ್ತು. ಇವರು ಹಂಗಂತದ್ರಲ್ಲ, ಇದು ನಮಗೆ ರಿಯಾಕ್ಟ್ ಮಾಡ್ತೈತಲ್ಲ, ನಾವು ಯಾಕೆ ನಾನು ಯಾಕೆ ಮಾತಾಡಿಸ್ಬೋದು ಅಂತ ನನಗೆ ಅನಿಸ್ತು. ನಾನೇ ಮಾಡಿದೆ, ಮಾತಾಡಿ ನೀನು ಯಾರು ಹೇಗೆ ಯಾಕೆ ಬಂದಿದ್ದು ಏನು ಅಂತಂದರೆ, ನಾನು ನನ್ನ ಹೆಸರು ಅವ್ರನ್ನ ಇಡ್ಲಿ ಅಂತ ಕರಿತಿದ್ದಂತೆ, ಶಂಕರಣ್ಣ ಸ್ವಲ್ಪ ಇದನ್ನ ತಿಂಗಳಿಂದೆ ಇಡ್ಲಿ ಅಂತ ಕರಿತಿದ್ದು. ನಾನು ಇಡ್ಲಿ ಅಂತು ಯಾಕೆ ಬಂದಿದೆಯಪ್ಪ ಅಲ್ಲಿ, ಇಲ್ಲಿ ಮೂರು ಜನ ಇದ್ದಾರೆ, ಯಾರು ಮಂಜ, ಮತ್ತು ನನ್ನ ಮಗಳು ಅಕ್ಕನ ಲಾವಣ್ಯ, ಲಾವಣ್ಯ ಮತ್ತು ನನ್ನ ಅಳಿಯನ್ನು ನಾನು ಬಿಡಲ್ಲ, ಅವ್ರನ್ನ ತಗೊಂಡೋಗ್ತಿದ್ದೀನಿ ತಗೊಂಡೋಗ್ತೀನಿ ಅಂತ ಹೇಳ್ತು. ಅವರೇ ಮಾಡಿದ್ರಪ್ಪ, ನನ್ನ ಮಗಳ ಜೀವನ ಅಲ್ಲಿ ಸ್ವಂತ ಮಗಳಿದ್ದಾಳೆ, ಹೆಣ್ಣು ತಮ್ಮ ಮಗಳು ತ ಈಕೆ, ನನ್ನ ಮಗಳ ಜೀವನ ಸರಿಯಿಲ್ಲ, ನನ್ನ ಮಗಳ ಜೀವನ ಹಾಳು ಮಾಡಿದ್ದಾರೆ, ಇವ್ರು ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಇವ್ರು ಮಾತ್ರ ಚೆನ್ನಾಗಿದ್ದಾರೆ, ಅವರು ಅವಳ ಮಗ ಅವಳ ಜೀವನ ನೆಟ್ಟ ಮಾಡಿಬರ್ರಿ ಸರಿ ಮಾಡಿಬರ್ರಿ ಅಂತೇಳಿ ಧ್ವನಿ ಬಂತು. ಎಲ್ಲಿಂದ ಬರೋದು ಧ್ವನಿ ಅದು? ಇಲ್ಲಿ ಅಂದ್ರೆ ಯಾವುದೇ ವ್ಯಕ್ತಿ ಅಲ್ಲ, ಹೊರಗಡೆ ಹಿಂಗೆ ಬಯಲಲ್ಲಿ ಬರೋದು? ಯಾರು ಇಲ್ಲ ಅಲ್ಲಿ, ಮುಳ್ಳು ಕಲ್ಲು ದೊಡ್ಡ ದೊಡ್ಡ ಬಂಡೆ ಇದ್ದಾವೆ, ಆ ಬಂಡೆ ಒಳಗೆ, ಆಮೇಲೆ ಅಲ್ಲೊಂದು ಬೇವು ಮರ ಐತೆ, ಒಣ ಮರ ಒಣಗಿತ್ತು. ಆ ಬೇ ಎಲ್ಲಿದೆಯಾ ನೀನು ಅಂತ ಕೇಳ್ಯಾರ, ನಾನು ಬೇವು ಮರದಲ್ಲಿ ಇದ್ದೀನಿ ಅಂತ ಹೇಳುತ್ತೆ. ಈ ಕರೀರಿ ನೋಡೋಣ ಒಂದು ನಿಮಿಷ, ಕ್ಲಿಯರಾಗಿ ಹೇಳ್ಬಿಡ್ತೀನಿ ಸರ್ ಹೇಳಿ. ಒಂದೇ ಸತ್ಯ ನಾನು ಹೇಳೋದು, ನೀವೆಲ್ಲ ಹೋಗ್ರಪ್ಪ ಪ್ಲೀಸ್, ನೀನು ಹೋಗಮ್ಮ, ನೀ ಕೂತ್ಕೊಂಡು ನನ್ನ ಜೊತೆ ಇಲ್ಲೇ ಕೂತ್ಕೊ, ಏನಾಗುತ್ತೆ ಇವತ್ತು ಅವನಿಗೆ, ಅವ್ನು ನಿಜವಾಗ್ಲೂ ಇದನ್ನೇ ಅಸ್ತಿತ್ವದಲ್ಲಿ ಇದನ್ನೇ ಅನ್ನೋದಾದರೆ, ನಿಮಗೆ ಕೂಕ ಆಗ್ತಾನೆ ಅನ್ನೋದಾದರೆ, ಖಂಡಿತ ವಾಯ್ಸ್ ಒಂದಾರು ಯಾವ ರೂಟಲ್ಲಾರು ವಾಯ್ಸ್ ಬರಬೇಕು. ನೀನು ಹೇಳಿದೆ ಕಲ್ಲೆಸಿ ಅಂತ, ಆಮೇಲೆ ಇನ್ನೇನೇನು ಹೇಳಿದೆ, ಏನೆಲ್ಲ ಮೆಥಡ್ ಮಾಡು, ರಾತ್ರಿ ಎಷ್ಟೊತ್ತರಾಗಲಿ ನಾವಿಲ್ಲ, ಅವನ ಅಸ್ತಿತ್ವ ಇದೇನದಾಗಿದೆ, ನಿಜವಾಗ್ಲೂ ಇದೇನದಾಗಿದ್ದರೆ ಇವತ್ತು ಸಾಬೀತಾಗಬೇಕು. ಅದಕ್ಕೆ ಎಲ್ಲರನ್ನು ಅಲ್ವೇನಪ್ಪ, ಎಲ್ಲರನ್ನೂ ಕಳಿಸೋಣ, ಧೈರ್ಯವಾಗಿರೋಣ. ಈಗೇನಾಗುತ್ತೆ, ಆಡ್ಕೊಳ್ಳೋರ ಬಾಯಿಗೆ ಆಹಾರ ಹಾಕ್ತೀರಿ, ಇದು ನೀವು ಅರ್ಥ ಮಾಡ್ಕೊಳ್ಳಿ, ಆಡ್ಕೊಳ್ಳೋರ ಬಾಯಿಗೆ ಆಹಾರ ಹಾಕ್ತೀರಿ. ನಾನು ಹೇಳೋದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಬಿಡಿ. ಈಗಿದ್ದರೆ ನಾನು ಖಂಡಿತ ಅದನ್ನು ಸಾಬೀತುಪಡಿಸಿ ಏನು ಅಂತ ಹೋಗೋಕ್ಕೆ ರೆಡಿ ಇದ್ದೀನಿ ನಾನು. ಆ ವಾಯ್ಸ್ ಅಂತೂ ಬರಬೇಕು ನನಗೆ, ಅಥವಾ ಕಲ್ಲು ಬರಬೇಕು. ಕಲ್ಲು ಬಂದ್ರೂ ಈಗ ನಿಮ್ಮ ಮನೆ ಮೇಲೆ ಕಲ್ಲಿದೆ ಅಂದ್ರಲ್ಲ, ಯಾರು ಮುಟ್ಟಿಲ್ಲಲ್ಲ ಕಲ್ಲು, ಯಾವನ್ನು ಮುಟ್ಟಿ ಎಲ್ಲಿಂದ ಬಂದಿದೆ ಕಲ್ಲು, ನಾನು ಟಾಟಾ ಇನ್ಸ್ಟಿಟ್ಯೂಟ್ ಕಳಿಸಿ ಅದನ್ನು ಫಿಂಗರ್ ಪ್ರಿಂಟ್ ತೊಗೊಂಡು ಕಳಿಸ್ಕೊಡ್ತೀನಿ. ಹೆಂಗಿದ್ರು ಪೊಲೀಸ್ ಇಲಾಖೆ ಬಂದಿದೆ, ಆಯ್ತು ಅರ್ಥ ಆಯ್ತಂದ್ರಪ್ಪ. ಈಗ ಎಲ್ಲರನ್ನು ಕಳಿಸ್ತೀನಿ, ನಾವೇ ಕೂತ್ಕೊಳ್ಳೋಣ, ನಾವು ಇರಬೇಕಾ ಬೇಡವಾ? ನನಗೊಂದು ವಾಯ್ಸ್ ಬರಬೇಕಷ್ಟೇ, ಇಲ್ಲಿ ಕೂತ್ಕೊತೀನಿ ನಾವು. ಆಯ್ತು ನೋಡೋಣ, ಈ ಕಡೆಗೆ ಬಂದ್ರಪ್ಪ, ಹಾಪ್ ಮಾಡಿ ಹೋಗಿ ಸರ್, ಹಿಂದೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಸರ್, ಹಿಂದಕ್ಕೆ ಹೋದ್ರೆ ಬರುತ್ತೆ ಅಂತ ಇವರೆಲ್ಲರೂ ಹೇಳ್ತಾರೆ. ಇಲ್ಲೇನೆ ಕುತ್ಕೊಂಡು ಒಂದು 10 ಜನನೇನೋ ಇಲ್ಲಿ ನಿಂತ್ಕೊಂಡು, ಮತ್ತೆ ಆ ಜಾಗದಲ್ಲೇನೆ ನಿಂತ್ಕೊಂಡು ನಾವು ನೋಡಕ್ ಬಂದಿದ್ದು. ನೋಡಕ್ ಬಂದಾಗ ಲಾಸ್ಟ್ 10:30 ತನಕ ಏನೂ ಇಲ್ಲ, 10:30 ಆದ್ಮೇಲೆ ಲಾಸ್ಟ್ ಹೋಗೋ ಮೂಮೆಂಟ್ ಅಲ್ಲಿ ಒಂದು ಕಲ್ಲು ಬಿತ್ತು, ಇಲ್ಲೇ ಕುಂತಿದ್ರು ಎಲ್ಲ ಒಂದು 5-6 ಜನ, ಎಲ್ಲಿ ಕಡೆಗೆ ಬರ್ರಿ ಅಂದ್ರು, ಮತ್ತೆ ಕಲ್ಲು ಬಿತ್ತು, ಮತ್ತೆ ನೋಡಿದ್ರೆ ಈ ಕಡೆ ಏನೂ ಟಾರ್ಚ್ ಹಾಕೊಂಡೆ ಹೊಡ್ಬಂದಿದ್ದಾರೆ, ಇಲ್ಲೆಲ್ಲ ಸುತ್ತ ಹೊಡ್ಬಂದಿದ್ದಾರೆ. ಆಮೇಲೆ ಇನ್ನೊಬ್ಬ ಪಾರ್ಟಿ ಡ್ರಿಂಕ್ಸ್ ಮಾಡಿಬಿಟ್ಟು ಆ ತೋಡ್ತೊಳಗೆಲ್ಲ ಓಡಾಡಿದ್ದಾನೆ, ಹೆಚ್ಚು ಕಮ್ಮಿ ಒಂದು 2 hours ತೋಡ್ತೊಳಗೆಲ್ಲ ಪೂರ್ತಿ ಇದೆ, ಬೇಲ್ ಪಲ್ಲೆ ಎಲ್ಲ ಬಿಟ್ಟಿಲ್ಲ, ಬಿದ್ದು ಬಿದ್ದು ಎಲ್ಲ ಹುಡ್ಕವ್ರಿ, ಅವ್ರಿಗೊಂದು ಕಲ್ಲು ಬಿದ್ದಿಲ್ಲ, ಏನು ಬಿದ್ದಿಲ್ಲ. ಅವಾಗ ಜನಿದ್ದಾಗ ಬೀಳಲ್ಲ ಸರ್, ಏನು ಗೊತ್ತಾ ಸರ್, ಇದು ಜನಿದ್ದಾಗ ಬೀಳಲ್ಲ, ಅವ್ರವ್ರು ಇರಬೇಕು, ಅವ್ರು ಮಾತಾಡ್ಸಿದ್ರೆ ಮಾತಾಡುತ್ತೆ. ಇನ್ನ ಜನ ಜಾಸ್ತಿ ಇದ್ದಾಗ 5-6 ಜನ ಇರಬೇಕು ಸರ್ ಇಲ್ಲಿ, ಏನು ಗೊತ್ತಾ ಸರ್, 5-6 ಜನ ಇರ್ತಾರೆ, ಅವಾಗ ಮಾತಾಡ್ಸಿದ್ರೆ ಮಾತಾಡುತ್ತೆ.
ಹೇಳ್ತೀನಿ ಬಿಚ್ಚಿದ್ದೀನಿ.